ಪ್ರಕರಣ ವರ್ಗ ಬೆನ್ನಲ್ಲೇ ಸರ್ಕಾರದಿಂದ ಕಾಲೇಜುಗಳಿಗೆ ಖಡಕ್ ಸಂದೇಶ ಹೋಗಿದೆ ಪರಿಸ್ಥಿತಿ ಹದಗೆಡದಂತೆ ಎಚ್ಚರ ವಹಿಸಬೇಕು ಅಂತ ಸರ್ಕಾರದ ಸೂಚನೆ ಪ್ರಿನ್ಸಿಪಲ್ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಗೆ ಈ ರೀತಿಯ ಸಂದೇಶ ಹೋಗಿರುವಂತದ್ದು ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಹದಗೆಡದಂತೆ ಎಚ್ಚರ ವಹಿಸಿ ಅಂತ ಸರ್ಕಾರ ಇದೀಗ ಕಾಲೇಜುಗಳಿಗೆ ಸೂಚನೆಯನ್ನ ಕೊಟ್ಟಿದೆ ಕಾಲೇಜು ಆಡಳಿತ ಮಂಡಳಿಗೆ ಈಗ ಪ್ರಕರಣ ವರ್ಗ ಬೆನ್ನಲ್ಲೇ ಸರ್ಕಾರದಿಂದ ಕಾಲೇಜುಗಳಿಗೆ ಖಡಕ್ ಸಂದೇಶ ಓಕೆ ಏನಂತ ಸಂದೇಶ ನೋಡ್ತಾ ಹೋಗೋಣ ತೀರ್ಪು ಏನು ಬರುತ್ತೋ ಗೊತ್ತಿಲ್ಲ ಬಟ್ ತೀರ್ಪು ಬರೋವರೆಗೂ ಸಮವಸ್ತ್ರ ನಿಯಮ ಪಾಲನೆ ಕಡ್ಡಾಯ ಈಗಾಗಲೇ ಈ ಆದೇಶವನ್ನ ಸರ್ಕಾರ ಕೊಟ್ಟಾಗಿದೆ ಬಟ್ ಅದನ್ನ ವಿದ್ಯಾರ್ಥಿಗಳು ಕೇಳ್ದಲ್ಲೇ ಈ ಒಂದು ಹಿಜಾಬ್ ವರ್ಸಸ್ ಕೇಸರಿ ಶಾಲು ಅನ್ನುವಂತಹ ಪ್ರತಿಭಟನೆ ರಾಜ್ಯದಲ್ಲಿ ಜೋರಾಗಿತ್ತು ತೀರಾ ಮಿತಿ ಮೀರಿದಾಗಲೇ ರಜೆ ಕೊಟ್ಟಿದ್ದು ಕಾಲೇಜುಗಳಿಗೆ ವಿಸ್ತೃತ ಪೀಠದ ಆದೇಶದವರೆಗೂ ಸರ್ಕಾರದ ಆದೇಶದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂದ್ರೆ ಹಿಜಾಬ್ ಧರಿಸುವಂತಿಲ್ಲ ಅನ್ನುವಂಥದ್ದು ಸಮವಸ್ತ್ರ ಹಾಕಿಕೊಂಡು ಬಂದ ವಿದ್ಯಾರ್ಥಿಗಳಿಗೆ ಮಾತ್ರ ಮಾತ್ರ ಕಾಲೇಜು ಪ್ರವ ಕೊಡಬೇಕು ಅದು ಕೇಸರಿ ಶಾಲ್ ಹಾಕೊಂಡಿರೋ ಕೂಡ ಅವಕಾಶ ಇಲ್ಲ ಹಿಜಬ್ಧರಿಸೋರಿಗೂ ಕೂಡ ಅವಕಾಶ ಇಲ್ಲ ಯೂನಿಫಾರ್ಮ್ ನ ಯೂನಿಫಾರ್ಮ್ ರೀತಿಯಲ್ಲಿ ಹಾಕೊಂಡು ಬರಬೇಕು ಅನ್ನೋದು ಸರ್ಕಾರದ ಆದೇಶ ಸೊ ಅದೇ ಮುಂದುವರಿಕೆ ಆಗುತ್ತೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನುವಂಥದ್ದು ಸಮವಸ್ತ್ರ ಹಾಕದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಒಳಗೆ ಎಂಟ್ರಿನೇ ಕೊಡಕ್ಕೆ ಹೋಗಬೇಡಿ ಕಾಲೇಜ್ ಒಳಗೆ ಕರ್ಸಿ ಕೊಠಡಿಯಲ್ಲಿ ಕೂರಿಸುವಂಥದ್ದು ನೋ ಯಾವುದು ಕೂಡ ಬೇಡ ಸರ್ಕಾರದ ನಿಯಮ ಪಾಲಿಸಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳ ವಿರುದ್ಧ ಅಗತ್ಯ ಕ್ರಮ ಏನಿದೆ ತೆಗೆದುಕೊಳ್ಳಿ ಫೈನಲ್ ಡಿಸಿಷನ್ ತನಕ ಬೇಕಾದ್ರೂ ಹೋಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ವಿದ್ಯಾರ್ಥಿಗಳ ಮೇಲೆ ಮುಲ್ಲಾಜಿಲ್ದೆ ಅನ್ನುವಂಥದ್ದನ್ನ ಕೂಡ ಸರ್ಕಾರ ಹೇಳ್ತಾ ಇದೆ ಈಗ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ವಿದ್ಯಾರ್ಥಿಗಳ ವಿರುದ್ಧ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ವಿದ್ಯಾರ್ಥಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿ ಅಂತ ಕಾಲೇಜು ಅಭಿವೃದ್ಧಿ ಸಮಿತಿ ಅಥವಾ ಕಾಲೇಜಿನ ಆಡಳಿತ ಮಂಡಳಿಗಳಿಗೆ ಸರ್ಕಾರ ಮತ್ತೊಂದು ಆದೇಶವನ್ನು ಕೊಟ್ಟಿದೆ ಕಾಲೇಜು ಆವರಣದಲ್ಲಿ ಯಾವುದೇ ರೀತಿಯ ಪ್ರತಿಭಟನೆ ಹೋರಾಟಗಳು ಯಾವುದು ಕೂಡ ಆಗಬಾರದು ಅದು ಯಾವ್ದಕ್ಕೂ ನೀವು ಅವಕಾಶ ಮಾಡಿಕೊಡಬಾರದು ಹೆಜಾಬ್ ಹಾಕೊಂಡು ಬಂದವ್ರನ್ನ ಒಳಗ್ ಬಿಟ್ಟಿದ್ದೀರಿ ಅಂತ ಹೊರಗಡೆ ಕೇಸರಿ ಶಾಲ್ ಹಾಕಿರೋರು ಪ್ರತಿಭಟನೆ ನಡೆಸೋದು ಅಥವಾ ಎರಡೂ ಗುಂಪುಗಳು ಏಕಾ ಮುಖಾಮುಖಿಯಾಗಿ ಘೋಷವಾಕ್ಯಗಳನ್ನ ಕೂಗೋದು ನೋ ಇದು ಯಾವ್ದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಡಿ ಸಮವಸ್ತ್ರದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ನಿರ್ಧಾರವೇ ಅಂತಿಮವಾಗುತ್ತೆ ಈಗ ಆದಷ್ಟು ಈಗ ಆಲ್ಮೋಸ್ಟ್ ಸೆಕೆಂಡ್ ಪಿ ಯು ಸಿ ಅಂದ್ರೆ ಪಿ ಯು ಸಿ ಕಾಲೇಜುಗಳಿಗೆ ಯೂನಿಫಾರ್ಮ್ ಇದೆ ಇಲ್ಲದೆ ಇರೋರು ಬಹಳ ತುರ್ತಾಗಿ ಅದನ್ನ ಅನ್ವಯಿಸಿಕೊಳ್ಳಿ ಅಂತ ಕೂಡ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಮವಸ್ತ್ರ ಬಿಟ್ಟು ಬೇರೆ ವಸ್ತ್ರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಅದು ಕೇಸರಿ ಶಾಲ್ ಆದ್ರೂ ಸರಿ ಹಿಜಬ್ ಆದ್ರೂ ಸರಿ ಕೋರ್ಟಿನ ತೀರ್ಪು ಏನ್ ಬರುತ್ತೆ ಕಾಯಣ